ಕಾಫಿ ಬೆಳೆಗಾರರ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಬೇಕೆಂಬ ಬೇಡಿಕೆ ಸೇರಿದಂತೆ ಕಾಫಿ ಬೆಳೆಗಾರರ ಉಳಿವಿಗೆ ಅಗತ್ಯವಾದ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕಾಫಿ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಚ್ ಡಿ ಮೋಹನ್ ಸರ್ಕಾರವನ್ನು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರವು ನಮ್ಮ ಹಲವು ಬೇಡಿಕೆಗಳನ್ನು ಈಗಾಗಲೇ ಈಡೇರಿಸಿದ್ದು ಅಕಾಲಿಕ ಮಳೆಯಿಂದಾಗಿ ಶೇಕಡ ಮೂವತ್ತರಷ್ಟು ಉಂಟಾಗಿದ್ದ ನಷ್ಟಕ್ಕೆ ಸರ್ಕಾರ ಸ್ವಲ್ಪ ಪ್ರಮಾಣದ ಪರಿಹಾರ ನೀಡಿದ್ದು ಈಗ ಕೊಯ್ಲು ಸಂದರ್ಭದಲ್ಲಿ ಶೇಕಡ ಇಪ್ಪತ್ತರಷ್ಟು ನಷ್ಟ ಉಂಟಾಗುತ್ತಿರುವುದರಿಂದ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಬೇಕೆಂದು ಗೊತ್ತಾಯಿಸಿದರಲ್ಲದೆ ಕಾಫಿ ಬೆಳೆಗೆ ವಿಮಾ ಯೋಜನೆಯನ್ನು ಜಾರಿಗೊಳಿಸಬೇಕು ಶೂನ್ಯ ಬಡ್ಡಿದರದಲ್ಲಿ ಸಹಕಾರ ಬ್ಯಾಂಕ್ಗಳಲ್ಲಿ ನೀಡುತ್ತಿರುವ ಸಾಲವನ್ನು ಹತ್ತು ಲಕ್ಷಕ್ಕೆ ಹೆಚ್ಚಿಸಬೇಕು ಕಾಫಿ ಬೆಳೆ ಪ್ರದೇಶಗಳಲ್ಲಿರುವ ಆನೆಗಳನ್ನು ಸ್ಥಳಾಂತರಿಸಬೇಕೆಂಬ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಈಗಾಗಲೇ ಕಾಫಿ ಬೆಳೆಯ ಪ್ರದೇಶದಲ್ಲಿ ಕಾಫಿ ಕಟಾವು ಶುರು ಮಾಡಿದ್ದೇವೆ ಆದರೆ ಈ ಅಕಾಲಿಕ ಮಳೆಯಿಂದ ಕಾಫಿ ಫಸಲು ಹಾಳಾಗ್ತಾ ಇದೆ ಮೊದಲು ಆಗಾಗಲೇ ಕಾಫಿ ಸುಮಾರು ನಷ್ಟ ಆಗಿ ಒಂದು ಮೂವತ್ತ್ಮೂರು ಪರ್ಸೆಂಟಷ್ಟು ನಷ್ಟ ಆಗಿ ಸರ್ಕಾರದಿಂದ ಸ್ವಲ್ಪ ಪರಿಹಾರ ದೊರಕಿದ್ರು ಕೂಡ ಈಗ ಮತ್ತೆ ಕಾಫಿ ಮೇಲೆ ಕಾಫಿ ಕುಯ್ಯೋ ಸಮಯದಲ್ಲಿ ಮಳೆ ಬಂದ್ಬಿಟ್ಟು ಇನ್ನೊಂದು ಇಪ್ಪತ್ತು ಪರ್ಸೆಂಟು ನುಕ್ಸಾನ ಆಗಿದೆ ಹಾಗಾಗಿ ಕಾಫಿ ಬೆಳೆಗಾರರು ಏನು ಬ್ಯಾಂಕ್ನಲ್ಲಿ ಸಾಲ ಮಾಡಿದರೆ ಅದನ್ನು ತೀರಿಸಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಕಾಫಿ ಬೆಳೆಗಾರರ ಬೇಡಿಕೆ ಏನು ಅಂತ ಹೇಳಿದರೆ ಕೊನೆ ಪಕ್ಷ ಬಡ್ಡಿನಾರ ಮನ್ನಾ ಮಾಡಬೇಕು ಅಂತ ಹೇಳಿ ಕಾಫಿ ಬೆಳೆಗಾರರು ನಾವು ಕರ್ನಾಟಕ ಬೆಳೆಗಾರ ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೇವೆ ಈಗಾಗಲೇ ನಮಗೆ ರಾಜ್ಯ ಸರ್ಕಾರದಿಂದ ಕೆಲವು ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಮುಖ್ಯವಾಗಿ ಲ್ಯಾಂಡ್ ಗ್ರಾಬ್ ಆ್ಯಕ್ಟನ್ನು ದ ರೈತರನ್ನು ಹೊರಗಿಟ್ಟಿರೋದಕ್ಕೆ ನಾವು ಕಾಫಿ ಬೆಳೆಗಾರ ಒಕ್ಕೂಟದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ನಮಗೆ ಈಗೇನು ಕಾಫಿ ನಾವು ಸರ್ಕಾರಿ ಜಮೀನಿನಲ್ಲಿ ಲೀಸ್ಗೆ ಮಾಡಿಕೊಡ್ಬೇಕು ಅಂತ ಕೇಳಿದ್ವಿ ಅದನ್ನು ಸಹ ಮುಂದಿನ ಅಧಿವೇಶನದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ಕಂದಾಯ ಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಆದರೆ ನಾವು ಕಾಫಿಯನ್ನು ಇಷ್ಟೆಲ್ಲ ವರ್ಷದಲ್ಲಿ ಕಷ್ಟಪಟ್ಟು ಬೆಳೆದು ಕೊನೆ ಗಳಿಗೆಯಲ್ಲಿ ಕಾಫಿಯನ್ನು ಕಳ್ಕಳ್ತಾ ಇದ್ವಿ ಆ ದೃಷ್ಟಿಯಿಂದ ಎಲ್ಲ ಬೆಳೆಗಳೇ ಇದ್ದಾಗೆ ಕಾಫಿಗೂ ಸಹ ಒಂದು ವಿಮಾ ಯೋಜನೆಯನ್ನು ಮಾಡಬೇಕು ಅಂಥೇಳಿ ನಾವು ಹಲವಾರು ವರ್ಷದಿಂದ ಬೇಡಿಕೆ ಇಟ್ಟಿದ್ವಿ ಅದು ಆಗ್ತಾಯಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಈ ನಮ್ಮ ಕಷ್ಟವನ್ನು ಮನಗೊಂಡು ವಿಮಾ ಯೋಜನೆಯನ್ನು ಜಾರಿಗೆ ತರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಬ್ಯಾಂಕ್ಗಳಲ್ಲಿ ಏನು ಈಗ ಸಹಕಾರಿ ಬ್ಯಾಂಕ್ಗಳಲ್ಲಿ ಮೂರು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಹತ್ತು ಲಕ್ಷದವರೆಗೂ ಏರಿಸಬೇಕು ಅಂತ ಹೇಳಿ ಒಂದು ಬೇಡಿಕೆ ಇದೆ ಅದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೂ ಸಹ ಹತ್ತು ಲಕ್ಷ ಮೇಲ್ಪಟ್ಟಿದ್ದಕ್ಕೆ ಬಡ್ಡಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಮ್ಮ ಮುಖ್ಯವಾದ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಮತ್ತು ಈಗಾಗಲೇ ನಾವು ಕಾಫಿ ಬೆಳೆಯ ಪ್ರದೇಶದಲ್ಲಿ ಆನೆ ಹಾವುಗಳು ವಿಪರೀತವಾಗಿ ಕಾರ್ಮಿಕರು ಸಹ ಬರ್ತಾಯಿಲ್ಲ ಹಾಗಾಗಿ ಕಾಫಿ ಬೆಳೆಯ ಪ್ರದೇಶದಿಂದ ಆನೆಗಳನ್ನು ಸಹ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ಮಾಡ್ತಾಯಿದ್ದೀವಿ ಈಗಾಗಲೇ ಏನು ಬೆಳಗಾವಲ್ಲಿ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನಕ್ಕೂ ಮತ್ತು ಕೇಂದ್ರ ಸರ್ಕಾರದಲ್ಲಿ ಏನು ಈಗ ಸೆಷನ್ನು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಲ್ಲಿ ಹೋಗಿ ನಾವು ನಮ್ಮ ಒಂದು ಫೈನಾನ್ಸ್ ಮಿನಿಸ್ಟ್ರು ಮತ್ತು ಕಾಮರ್ಸ್ ಮಿನಿಸ್ಟ್ರು ಹಾಗೆ ಮತ್ತು ನಮ್ಮ ರಾಜ್ಯ ಕೃಷಿ ಮಂತ್ರಿಗಳನ್ನು ಮತ್ತು ಅರಣ್ಯ ಮತ್ತು ಪರಿಸರ ಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದೆ ಇಟ್ಟು ಪರಿಹಾರ ಕೊಡಬೇಕು ಅಂತ ಹೇಳಿ ಕರ್ನಾಟಕ ಗ್ರೋಸ್ ಫೆಡರೇಷನ್ನಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನನ್ನ ಹೆಸರು ಡಾಕ್ಟರ್ ಎಚ್ ಡಿ ಮೋಹನ್ ಕುಮಾರ್ ಅಂಥೇಳಿ ಕರ್ನಾಟಕ ಗ್ರೋಸ್ ಫೆಡರೇಷನ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ಕಾಫಿ ರೇಟು ಏನು ಇತ್ತು ಅದು ರೇಟ್ ಈಗಾಗಲೇ ಮತ್ತೆ ಕಡಿಮೆ ಆಗ್ತಾ ಅಂದ್ರೆ ಅದ್ರಿಂದಲೂ ಸಹ ಕಾಫಿ ಬೆಳೆಗಾರರಿಗೆ ಹೆಚ್ಚಿನ ಸಂಕಷ್ಟ ಬಂದಂತಾಗಿದೆ ಇವೆಲ್ಲ ನಿವಾರಣೆ ಆಗಬೇಕಾದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದೆ ಬಂದು ನಮ್ಮ ಈ ಉದ್ಯಮವನ್ನು ಉಳಿಸ್ಲಿಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾವು ಒಕ್ಕೂಟದಿಂದ ಒತ್ತಾಯ ಮಾಡ್ತಾಯಿದ್ದೇವೆ